ರೇಯನ್ ಶಿ ಇಸ್ ಸೋ ಲಕ್ಕಿ ಅವರ ಫಸ್ಟ್ ಟೀಚರ್ ಅನ್ನು ಜೊತೆಗೆ ಕೆನಡಾಗೆ ಕರ್ಕೊಂಡ್ ಬಂದಿದ್ದಾನೆ ಅಲ್ವಾ ರೇಯನ್? ನಿಮಗೆ ನೀವು ಹೇಳ್ತೀರಾ ಚೆನ್ನಾಗಿ ಮಾತಾಡ್ತೀರಾ, ನಿಮಗೆ ಒಳ್ಳೆ ಪ್ರೆಸೆಂಟೇಷನ್ ಸ್ಕಿಲ್ ಎಲ್ಲ ಚೆನ್ನಾಗಿದೆ ಅಂತ ನನಗೆ ತುಂಬ ಕಮೆಂಟ್ಸ್ಗಳು ಬರ್ತಾನೆ ಇರುತ್ತೆ. ಸೊ ಐ ಶುಡ್ ರಿಯಲಿ ಥ್ಯಾಂಕ್ ಮೈ ಮಾಮ್, ಎಲ್ಲ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು, ಯಾಕಂದರೆ ಇದೆಲ್ಲ ಅವರಿಂದನೇ ಬಂದಿರೋದು ನನಗೆ ಅಂತ ನಾನು ಹೇಳ್ಬೋದು. ಅಷ್ಟೇನಾ? ನೀವ್ ಯಾಕೆ ಯಾವಾಗ್ಲೂ ನಗಾಡ್ಸನೇ ಇರ್ತೀರಾ, ಸರ್ಕಾಸ್ಟಿಕ್ ಆಗಿ ಸ್ವಲ್ಪ ನ್ಯಾಚುರಲ್ ಆಗಿರಿ, ನಾರ್ಮಲ್ ಆಗಿರಿ ಅಂತ ಯಾರೋ ಹೇಳಿದ್ರಿ. ಬಟ್ ಐ ಆಮ್ ರಿಯಲಿ ಸಾರಿ, ನಾನಿರೋದೇ ಹಿಂಗೆ. ಹಲೋ ಎವ್ರಿವಾನ್. ಹಲೋ ಅಲ್ಲ, ಹಲೋ. ಸೊ ಇವತ್ತು ನಾವು ಈ ವಿಡಿಯೋ ಅಪ್ಲೋಡ್ ಮಾಡಿದಾಗ 5th September ಆಗಿರುತ್ತೆ. ಸೊ 5th September ಟೀಚರ್ಸ್ ಡೇ. ಸೊ ಎಲ್ಲಾರ್ಗು ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲಿ ವ್ಯೂವರ್ಸ್ ಅಲ್ಲಿ ಇರುವಂತ ಎಲ್ಲಾ ಟೀಚರ್ಸ್ ಗುನು ಹ್ಯಾಪಿ ಟೀಚರ್ಸ್ ಡೇ. ಹ್ಯಾಪಿ ಟೀಚರ್ಸ್ ಡೇ. ಎಲ್ಲ ಅಂಗನವಾಡಿ ಲೆವೆಲ್ ಇಂದ ಹಿಡಿದು ಕಾಲೇಜ್ ಲೆವೆಲ್ ತನಕನು ಎಲ್ಲಾರ್ಗು ಹ್ಯಾಪಿ ಟೀಚರ್ಸ್ ಡೇ. ಅಂಡ್ ನಾಟ್ ಓನ್ಲಿ ಟೀಚರ್ಸ್ಗೆ, ಅಮ್ಮಂದ್ರಿಗೂ ನಾನು ಇದನ್ನ ಹೇಳಲೇಬೇಕು ಹ್ಯಾಪಿ ಟೀಚರ್ಸ್ ಡೇ ಅಂತ. ಯಾಕಂದ್ರೆ ಎಲ್ಲ ಮಗುಗೂ, ಯಾವುದೇ ಒಂದು ಮಕ್ಳಿಗಾಗ್ಲು, ಫಸ್ಟ್ ಟೀಚರ್ ಅಂದ್ರೆ ಅವ್ರ ಅಮ್ಮನೇ ಆಗಿರ್ತಾರೆ. ಸೊ ಹಂಗಾಗಿ ಎಲ್ಲ ಅಮ್ಮಂದ್ರಿಗೂ ಹ್ಯಾಪಿ ಟೀಚರ್ಸ್ ಡೇ. ಸೊ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹ್ಯಾಪಿ ಟೀಚರ್ಸ್ ಡೇ ವಿಶ್ ಅಮ್ಮಂದ್ರಿಗೂ ಹೇಳಲೇಬೇಕಾಗುತ್ತೆ. ಅಲ್ಲ ರೇಯನ್, ನಿನ್ಗೆ ಯಾರು ಫಸ್ಟ್ ಟೀಚರ್ ಆಗಿದ್ದು? ಓಕೆ, ಮನೇಲಿ ನಾನು, ಆಮೇಲೆ ನೀನು ಬ್ಯಾಂಗ್ಳೂರಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ದೆ ಅಲ್ವಾ, ಅಲ್ಲಿ ಯಾರಿದ್ರು ನಿಮಗೆ ಟೀಚರ್ ಆಗಿ? ವಿಜಿ ಮ್ಯಾಮ್. ವಿಜಿ ಮ್ಯಾಮ್ ಅವರೆಲ್ಲಿದ್ದಾರೆ ಇವಾಗ? ಇಂಡಿಯಾದಲ್ಲಿದ್ದಾರ? ಯೋಚನೆ ಮಾಡಿ, ಎಲ್ಲಿದ್ದಾರೆ ಅವರು? ಇಲ್ಲ, ಅವರು ಕೆನಡಾದಲ್ಲಿ ಇದ್ದಾರೆ. ರೇಯನ್ಸ್ಗೆ ಫಸ್ಟ್ ಒಬ್ರು ಟೀಚರ್ ಆದ್ರೆ ಅವನು ಬೆಂಗಳೂರಲ್ಲಿ ಇರಬೇಕಾದ್ರೆ ಒಂದು ನರ್ಸರಿಗೆ ಹೋಗ್ತಾ ಇದ್ದ. ಸೊ ಅಲ್ಲಿ ಅವನಿಗೆ ಸಿಕ್ಕಿದಂತ ಫಸ್ಟ್ ಟೀಚರ್ ಒಬ್ರು, ಅವರು ಕೂಡ ನಾವು ಬಂದು ಒಂದು 2-3 months ಗ್ಯಾಪ್ ಅಲ್ಲೇನೆ ಅವರು ಕೆನಡಾಗೆ ಬಂದಿದ್ದಾರೆ ವಿತ್ ಫ್ಯಾಮಿಲಿ. ಸೊ ಹಾಗಾಗಿ ರೇಯನ್ಸ್ ಈಸ್ ಸೋ ಲಕ್ಕಿ, ಅವರ ಫಸ್ಟ್ ಟೀಚರ್ ಅನ್ನು ಜೊತೆಗೆ ಕೆನಡಾಗೆ ಕರ್ಕೊಂಡ್ ಬಂದಿದ್ದಾನೆ ಅಲ್ವಾ ರೇಯನ್ಸ್? ಬಟ್ ಇನ್ನು ನಾವು ಅವ್ರನ್ನ ಮೀಟ್ ಮಾಡಕ್ ಆಗಿಲ್ಲ, ಇವಾಗ 1 ವರ್ಷ ಆಯ್ತು, ಇನ್ನು ಮೀಟ್ ಮಾಡಿಲ್ಲ. ಸೊ ತಾಯಿನೇ ಮೊದಲ ಗುರು ಅಂತ ಹೇಳಬೇಕಾದ್ರೆ ನಾನು ನನ್ನ ಅಮ್ಮನ ಬಗ್ಗೆ ಹೇಳಲೇಬೇಕು. ಅವರು ನನಗೆ ಮನೆಯಲ್ಲೂ ಗುರು, ಹಾಗೆ ಅವರು ಹೊರಗಡೆ ಬೇರೆ ಮಕ್ಳಿಗೂ ಟೀಚರ್ ಅಂದರೆ ಅವರು ಕೂಡ ವೃತ್ತಿಯಲ್ಲಿ ಟೀಚರ್ ಆಗಿದ್ದಾರೆ. ಇವಾಗಲೂ ಕೆಲಸ ಮಾಡ್ತಾ ಇದ್ದಾರೆ, ಪುತ್ತೂರಲ್ಲಿ ಒಂದು ಪ್ರೈಮರಿ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ 1 year ಇದೆ ರಿಟೈರ್ ಆಗೋಕ್ಕೆ. ಸೊ ನನಗೆ ಒಂಥರ ಅದೊಂದು ಪ್ರೌಡ್ ಫೀಲಿಂಗ್ ಅನಿಸುತ್ತೆ ಎಷ್ಟೊಂದು ಸರಿ. ನಾನು ಹುಟ್ಟಿ ಒಂದು ಸ್ವಲ್ಪ ತಿಂಗಳಿಗೇನೆ ಅಮ್ಮ ಮ್ಯಾಂಗ್ಳೂರಲ್ಲಿ TCH ಟ್ರೈನಿಂಗ್ ತೊಗೊಂಡು ಜೊತೆಗೆ ಆಮೇಲೆ ಕೆಲಸನೂ ತೊಗೊಂಡು ಇವಾಗಿನ ತನಕನು ಕೆಲಸ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಇವಾಗಿನ ಕಾಲದಲ್ಲಿ ಅಷ್ಟೊಂದು ದೊಡ್ಡ ವಿಷಯ ಅಲ್ಲ ಗರ್ಲ್ಸ್ ಕೆಲಸ ಮಾಡೋದು, ಇವಾಗ ಅದೊಂದು ನೆಸೆಸಿಟಿ ಕೂಡ. ಸೊ ಎಲ್ಲರೂ ಕೆಲಸ ಮಾಡ್ತಾರೆ. ಬಟ್ ಅವಾಗಿನ ಕಾಲದಲ್ಲಿ ಒಂದು ಗೃಹಿಣಿಯಾಗಿದ್ದವರು ಒಂದು ಕೆಲಸಕ್ಕೆ ಹೋಗೋದು ಅಂದರೆ ಅದೊಂದು ದೊಡ್ಡ ವಿಷಯ ಆಗಿತ್ತು. ಆ್ಯಂಡ್ ಅದರಲ್ಲೂ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇತ್ತು, ಒಂದು ಅವಿಭಕ್ತ ಕುಟುಂಬ ಅಂದರೆ ಆಲ್ಮೋಸ್ಟ್ ಒಂದು ಮನೇಲಿ 13-14 ಜನ ಇದ್ದರು, 13-14 ಜನ ಇದ್ವಿ ನಾವು. ಸೊ ಅದೆಲ್ಲದರ ಮಧ್ಯೆ ಅದನ್ನು ಮನೆಯಿಂದ ಹೊರಗಡೆ ಹೋಗಿ ಒಂದು ಕೆಲಸ ಮಾಡಿಕೊಂಡು ಮನೆಯೂ ಸುಧಾರಿಸಿ ಹೊರಗಡೆ ಪ್ರೊಫೆಷ್ನಲ್ ಲೈಫ್ ಅದನ್ನು ಸುಧಾರಿಸ್ಕೊಂಡು ಹೋಗೋದು ಅಂದರೆ ಅದೊಂದು ಸ್ವಲ್ಪ ಒಂದು ಚಾಲೆಂಜಿಂಗ್ ವಿಷಯ ಆಗಿತ್ತು. ಬಟ್ ಸ್ಟಿಲ್ ಮಮ್ಮ ಅದನ್ನೆಲ್ಲ ಮಾಡಿಕೊಂಡು ಫೇಸ್ ಮಾಡಿ ಇಷ್ಟು ವರ್ಷದ ತನಕನೂ ಎಲ್ಲೂ ಏನೂ ಪ್ರಾಬ್ಲಮ್ ಆಗದೆ ಇರೋ ಥರ ಫ್ಯಾಮಿಲಿ ಲೈಫು ಅಲ್ಲೂ ಟೈಮ್ ಕೊಟ್ಟು ಹೊರಗಡೆನೂ ಬೇಕಾಗಿರೋ ಅಷ್ಟು ಟೈಮ್ ಹೊರಗಡೆನೂ ಕೆಲಸ ಮಾಡಿ ಸೊ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ತನಕನೂ. ಸೊ ಅದೊಂದು ಏನೋ ಒಂದು ಖುಷಿ ಇವಾಗ್ಲೂ. ಅಮ್ಮ ಟು ಬಿ ಫ್ರ್ಯಾಂಕ್, ನಾನು ಈ ಒಂದು ಎಲ್ಲರೂ ನನಗೆ ನೀವು ಹೇಳ್ತೀರಾ ಚೆನ್ನಾಗಿ ಮಾತಾಡ್ತೀರಾ, ನಿಮಗೆ ಒಳ್ಳೆ ಪ್ರೆಸೆಂಟೇಷನ್ ಸ್ಕಿಲ್ ಎಲ್ಲ ಚೆನ್ನಾಗಿದೆ ಅಂತ ನನಗೆ ತುಂಬ ಕಮೆಂಟ್ಸ್ಗಳು ಬರ್ತಾನೆ ಇರುತ್ತೆ. ಸೊ ಐ ಶುಡ್ ರಿಯಲಿ ಥ್ಯಾಂಕ್ ಮೈ ಮಾಮ್, ಎಲ್ಲ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು, ಯಾಕಂದರೆ ಇದೆಲ್ಲ ಅವರಿಂದನೇ ಬಂದಿರೋದು ನನಗೆ ಅಂತ ನಾನು ಹೇಳ್ಬೋದು. ಸೊ ಅವರಲ್ಲಿರೋವಂಥ ಒಂದು ಲೀಡರ್ಶಿಪ್ ಸ್ಕಿಲ್ಸ್ ಅದೆಲ್ಲ ಒಂದು ಸ್ವಲ್ಪ ನನಗೆ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಮೊದಲು ಇನ್ಸ್ಪೈರ್ ಮಾಡಿದ ಟೀಚರ್ ಅಂದರೆ ಖಂಡಿತವಾಗ್ಲೂ ನಮ್ಮ ಅಮ್ಮನೇ ಅದು. ಸೊ ಅದಾದಮೇಲೆ ಸ್ಕೂಲ್ ಲೈಫಿಂದ ಹಿಡಿದು ಕಾಲೇಜ್ ಲೈಫ್ ತನಕ ತುಂಬ ಜನ ಟೀಚರ್ಸ್ ಲೆಕ್ಚರರ್ಸ್ ಎಲ್ಲ ಒಂದೊಂದು ಥರದಲ್ಲಿ ತುಂಬ ಜನ ಇನ್ಸ್ಪೈರ್ ಮಾಡಿದ್ದಾರೆ. ಸೊ ಅದರಲ್ಲಿ ಹೇಳಬೇಕು ಅಂದರೆ ಪ್ರೈಮರಿ ಲೆವೆಲಲ್ಲಿ ನಮಗೆ ಇದ್ದಂಥ ನಮ್ಮ ಹೆಡ್ ಮಿಸ್ ಆಗಿದ್ದವರು, ಸ್ಕೂಲ್ HM ಆಗಿದ್ದರು ಅವರು, ಲೀನಾ ಫುರ್ತಾದು ಮ್ಯಾಮ್ ಅಂತ, ಅವರು ಮ್ಯಾಥ್ಸ್ ಕೂಡ ಹೇಳ್ಕೊಡ್ತಾ ಇದ್ರು. ಇನ್ಫ್ಯಾಕ್ಟ್ ಬೇರೆ ಯಾವ ಒಂದು ಟೀಚರ್ ಬಂದು ಮ್ಯಾಥ್ಸ್ ಹೇಳ್ಕೊಟ್ರು ಅದೊಂದು ಕರೆಕ್ಟಾಗಿ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಇವರು ಕ್ಲಾಸಿಗೆ ಬಂದು ಬೋರ್ಡಲ್ಲಿ ಅದನ್ನು ಒಂದ್ಸರಿ ಬರೆದು ತೋರಿಸಿದ್ರು ಅಂದರೆ ಸಾಕಿತ್ತು, ಎಲ್ಲರ ತಲೆ ಒಳಗಡೆ ಅದು ಪ್ರಿಂಟ್ ಆಗಿಬಿಡ್ತಿತ್ತು, ಅಷ್ಟು ಚೆನ್ನಾಗಿ ಮ್ಯಾಥ್ಸ್ ಹೇಳ್ಕೊಡ್ತಾ ಇದ್ರು.
ಸೊ ಅವರು ತುಂಬ ಒಂದು ತುಂಬ ಫೇವ್ರೆಟ್ ನನಗೆ ಇದ್ರು ಮ್ಯಾಮ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಅದ್ರ ನೆಕ್ಸ್ಟ್ ಡಿಗ್ರಿ ಲೆವೆಲ್ಗೆ ಬಂದರೆ ಒಬ್ಬರು ಪ್ರೊಫೆಸರ್ ಲೆಕ್ಚರರ್ ಇದ್ದರು, ಪ್ರೊಫೆಸರ್ ಬಿ ಜೆ ರಾಮ್ ಸುವರ್ಣ ಅಂತ. ಅವರಿಲ್ಲ ಇವಾಗ, ತೀರ್ಕೊಂಡಿದ್ದಾರೆ. ಬಟ್ ನನಗೆ ಎಮ್ ಎಸ್ ಸಿ ಮಾಡಿ ನಿಮಗೆ ಒಂದು ಲೆಕ್ಚರರ್ ಆಗುವಂಥ ಎಲ್ಲ ಲಕ್ಷಣವೂ ಇದೆ, ನೀವು ಒಂದು ಒಳ್ಳೆ ಲೆಕ್ಚರರ್ ಆಗ್ತೀರಾ, ಎಮ್ ಎಸ್ ಸಿ ಮಾಡಿ ಅಂತ ಹೇಳ್ಬಿಟ್ಟು ಇನ್ಸ್ಪೈರ್ ಮಾಡಿದ್ದೆ ಅವರು ನನಗೆ. ಸೊ ಅವರು ಕೊಟ್ಟ ಧೈರ್ಯಕ್ಕೆ ನಾನು ಫಿಸಿಕ್ಸಲ್ಲಿ ಎಮ್ ಎಸ್ ಸಿ ಮಾಡಿದೆ. ಸೊ ಬಟ್ ನನಗೆ ಎಷ್ಟೊಂದು ಸರಿ ಅನಿಸುತ್ತೆ ಅವ್ರು ಇನ್ನೂ ಇವಾಗಲೂ ಇರಬೇಕಾಗಿತ್ತು ಅಂತ, ಅಷ್ಟು ಚೆನ್ನಾಗಿ ಫಿಸಿಕ್ಸ್ ಹೇಳ್ಕೊಡ್ತಾ ಇದ್ರು ಅವರು. ಸೊ ಅವ್ರು ಇನ್ನೂ ಇದ್ದಿದ್ದರೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಇನ್ನೂ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಆಗಿರ್ತಾ ಇದ್ರು ಅವರು ಖಂಡಿತವಾಗ್ಲೂ. ಜಸ್ಟ್ ಒಂದೆರಡು ಹೆಸರು ಮೆನ್ಷನ್ ಮಾಡಿದೆ ಅಷ್ಟೇ. ಬಟ್ ನಮಗೆ ಒಂದು ಸ್ಕೂಲ್ ಲೈಫಿಂದ ಹಿಡಿದು ಒಂದು ಕಾಲೇಜ್ ಲೆವೆಲ್ ತನಕನೂ ನಮಗೆ ಎಷ್ಟೊಂದು ಜನ ಟೀಚರ್ಸ್ ಸಿಗ್ತಾರೆ. ಅವರು ನಮಗೆ ಹೇಳ್ಕೊಟ್ಟಿದ್ದಾರೋ ಇಲ್ವೋ, ಬೇರೆ ಡಿಪಾರ್ಟ್ಮೆಂಟ್ ಅವರಾದರೂ ಆಗಿರ್ಬೋದು, ನಮಗೆ ಹೆಂಗೋ ಒಂದಲ್ಲ ಒಂದು ರೀತಿಲಿ ಇನ್ಸ್ಪೈರ್ ಆಗಿರ್ತಾರೆ ಅವರು. ಸೊ ಹಾಗಾಗಿ ಎಲ್ಲ ಟೀಚರ್ಸ್ಗೂ ಒಂದೊಂದು ದೊಡ್ಡ ಥ್ಯಾಂಕ್ ಯು. ಒಂದು ಮಗುವಿನ ಒಂದು ಭವಿಷ್ಯ ರೂಪಿಸೋರೇ ಟೀಚರ್ಸ್ಗಳು. ಸೊ ಹಾಗಾಗಿ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಟೀಚರ್ಸ್ ಡೇ. ಆ್ಯಂಡ್ ಎಲ್ಲ ಸರಿ ಇದ್ದಿದ್ದಿದ್ರೆ ಇವನು ಇಷ್ಟು ದೊಡ್ಡವನಾದ್ಮೇಲೆ ಅಂದರೆ ಸ್ಕೂಲ್ಗೆ ಹೋಗೋ ಥರ ಆದಮೇಲೆ ನಾನು ಬ್ಯಾಂಗ್ಳೂರಲ್ಲಿ ಇದ್ದಿದ್ದಿದ್ರೆ ಒಂದು ಕಾಲೇಜ್ಗೆ ಅಪ್ಲೈ ಮಾಡಿಬಿಟ್ಟು ಎಲ್ಲ ಒಂದು ಕಾಲೇಜಲ್ಲಿ ಇವಾಗ ಲೆಕ್ಚರರ್ ಆಗಬೇಕು ಫಿಸಿಕ್ಸ್ಗೆ ಅಂತ ಅಂದ್ಕೋತಾ ಇದ್ದೆ. ಬಟ್ ಇಲ್ಲಿ ಅದು ಆಗೋದಿಲ್ಲ ಅನ್ಫಾರ್ಚುನೇಟ್ಲಿ. ಇಲ್ಲಿ ಈ ಎಜುಕೇಷನ್ ಇದಕ್ಕೆ ಡಿಪಾರ್ಟ್ಮೆಂಟ್ಗೆ ಒಳಗಡೆ ಹೋಗೋದು ಇಲ್ಲಿ ತುಂಬಾ ಕಷ್ಟ ಇದೆ. ಸೊ ಸದ್ಯಕ್ಕಂತೂ ಆಗೋದಿಲ್ಲ. ಸೊ ಲೆಕ್ಚರರ್ ಹೋಗಿ ನಾವು ಬ್ಲಾಗರ್ ಆಗಿಬಿಟ್ಟಿದ್ದೀವಿ. ಎಲ್ಲ ರಯಾಂಶ್ ಏನಾಗಿದ್ದೀವಿ? ಬ್ಲಾಗರ್. ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲಿ ಯಾರಾದ್ರೂ ಟೀಚರ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಹಾಗೇನೆ ನಿಮಗೂ ಯಾರಾದ್ರೂ ಟೀಚರ್ಸ್ ಇನ್ಸ್ಪೈರ್ ಮಾಡಿರ್ತಾರೆ ಏನಾದ್ರೂ ಮಾಡಕ್ಕೆ ಅಥವಾ ಏನಾದ್ರೂ ಒಂದು ವಿಷಯದಲ್ಲಿ, ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾವು ಅದನ್ನೆಲ್ಲ ಓದಕ್ಕೆ ತುಂಬಾ ಖುಷಿ ಪಡ್ತೀವಿ ಅಲ್ವಾ ರಯಾಂಶ್? ಅವ್ರು ಇವಾಗ ಜಸ್ಟ್ ಒಂದು ಕಣ್ಣೀರ ದಾರೆ ಸುರಿಸ್ಬಿಟ್ಟು ಇವಾಗ ಇಲ್ಲಿ ಕೂತಿದ್ದಾರೆ. ಯಾವುದೋ ಒಂದು ವಿಷಯಕ್ಕೆ ಸಣ್ಣದಾಗಿ ಒಂದು ಫೈಟ್ ಮಾಡ್ಕೊಂಡ್ವಿ ನಾನು ರಯಾಂಶ್. ಅಲ್ಲ ರಯಾಂಶ್, ಹಂಗೆ ಮಳೆ ಬಂತು ಇವಾಗ ನಿಂತೋಯ್ತು ಮಳೆ ಬಂದು, ಇವಾಗ ಸರಿ ಕ್ಲೀನ್ ಆಗಿದೆ ಇವಾಗ. ಅಷ್ಟೇನಾ? ಸಾಕ? ಸೊ ಇವಾಗ ರಯಾಂಶ್ಗೆ ವಾಕ್ ಹೋಗ್ಬೇಕಂತೆ, ಸಾರಿ ಸೈಕಲ್ ಬಿಡಕ್ ಹೋಗ್ಬೇಕಂತೆ. ಅಲ್ಲ ರಯಾಂಶ್, ವಾಕ್ ಆರ್ ಸೈಕಲ್ ಯಾವ್ದಾದ್ರು ಆಗ್ಬೋದಾ? ಸೈಕಲ್ ತಗೊಂಡು ಹೋಗೋದು ಬೇಡವಾ ಕೆಳಗಡೆ? ಯಾವ್ದಾದ್ರು ಒಂದಾಗತ್ತಪ್ಪ, ಎಷ್ಟೊಂದು ಅಡ್ಜಸ್ಟ್ ಮಾಡ್ಕೊಂತ ಅವನು. ಯಾವ್ದಾದ್ರು ಆಗುತ್ತೆ ಅವನಿಗೆ. ನಾನು ಸುಮ್ಮನೆ ನಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಅವನು ಓಕೆ ಅಂತ ಹೇಳ್ತಾನೆ, ಅಥವಾ ಸೈಕಲ್ ತಗೊಂಡು ಹೋಗೋಣ ಅಂತ ಹೇಳಿದ್ರು ಅವನು ಓಕೆ ಅಂತ ಹೇಳ್ತಾನೆ. ಸೊ ಕೈಂಡ್ ಯು ಸಿ. ಸೊ ಇವಾಗ ಸೈಕಲ್ ತಗೊಂಡು ಒಂದು ರೌಂಡ್ ಹೋಗೋಣ ಅಂತ. ಬಟ್ ಇವಾಗ ಸದ್ಯಕ್ಕೆ ತುಂಬ ಬಿಸಿಲಿದೆ, ಇನ್ನು 5:30 ಅಷ್ಟೇ ಸಂಜೆ. ಸೊ ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಕೊಂಡು ಹೋಗೋಣ ಅಂತ, ಒಂದು 6:30 ಹಂಗೆಲ್ಲ ಹೋದ್ರೆ ಸ್ವಲ್ಪ ಅಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ ಆಗಿರುತ್ತೆ, ಅವಾಗ ಸೈಕಲ್ ಬಿಡಕ್ಕೆ ಚೆನ್ನಾಗಿರುತ್ತೆ ಸೈಕಲ್ ರೈಡ್ ಮಾಡಕ್ಕೆ. ಸೊ ನಾನೇ ಬರುತ್ತೆ, ಮತ್ತೆ ಇನ್ನೇ ಬರ್ತಾರೆ ಅಪ್ಪ, ಅಲ್ಲಿ ಬಿಸಿ ಇದ್ದಾರೆ. ಸೊ ನಾವೇ ಹೋಗೋಣ. ಆದ್ರೆ ಅದಕ್ಕಿಂತ ಹೋಗೋ ಮುಂಚೆ ಒಂದ್ ಸ್ವಲ್ಪ ಏನಾದ್ರೂ ಸ್ನಾಕ್ಸ್ ಬೇಕಲ್ಲ ಇವತ್ತು, ಅದಕ್ಕೆ ಇವತ್ತೊಂದ್ ಸ್ವಲ್ಪ ಹೆಲ್ದಿ ಸ್ನಾಕ್ಸ್ ಮಾಡೋಣ ಅಂತ. ಯಾವಾಗ್ಲೂ ಏನಾದ್ರು ಒಂದ್ ಮಾಡ್ತಾ ಇರ್ತೀವಿ, ಇವತ್ತೊಂದ್ ಸ್ವಲ್ಪ ಹೆಲ್ದಿ ಸ್ನಾಕ್ಸ್. ಇನ್ಫ್ಯಾಕ್ಟ್ ಇದು ಬ್ರೇಕ್ಫಾಸ್ಟ್ಗೆ ಮಾಡುದು ಅವಕಾಡೋ ಟೋಸ್ಟ್, ಚೆನ್ನಾಗಿರುತ್ತೆ. ಆದ್ರೆ ಇವಾಗ ಸದ್ಯಕ್ಕೆ ನಾವು ಇದನ್ನೇ ಸ್ನಾಕ್ಸ್ಗೆ ತಿನ್ಕೊಂಡು ಹೋಗೋಣ ಅಂತ ಇದೀವಿ. ಅಲ್ಲ ನಿಮಗೂ ಇಷ್ಟ ಅಲ್ಲ? ಅವನಿಗೆ ಅದೆಲ್ಲ ಅಷ್ಟು ಇಷ್ಟ ಇಲ್ಲ, ಯಾಕಂದ್ರೆ ತುಂಬ ಹೆಲ್ದಿ ಯುನೋ, ಅದಕ್ಕೆ ಅವನಿಗೆ ಅದು ಇಷ್ಟ ಆಗೋದಿಲ್ಲ. ಅದು ಹೆಲ್ದಿ ಇರೋದೆಲ್ಲ ಅವನಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸ್ವಲ್ಪ ಆಯಿಲಿ ಫ್ರೈಡ್ ಜಂಕ್ ಫುಡ್ ಎಲ್ಲ ಅವನಿಗೆ ತುಂಬ ಇಷ್ಟ. ಓ ಎಡಿಷನ್ ಒಂದು ನೋಡಿ, ಉಪ್ಪಿಟ್ಟು ಇಷ್ಟ ಅವನಿಗೆ. ಅವನಿಗೇನು ಇಷ್ಟ ಅಂತ ಕೇಳಿದ್ರೆ ಫಸ್ಟ್ ಬರದೇ ಬಾಯಲ್ಲಿ ಉಪ್ಪಿಟ್ಟು ಅವನಿಗೆ. ಅವಕಾಡೋ ತುಂಬ ಒಳ್ಳೇದು ಹೆಲ್ತ್ಗೆ, ತುಂಬ ಹೆಲ್ದಿ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲೆಲ್ಲ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಜನಗಳು, ಒಂದು ಬ್ರೇಕ್ಫಾಸ್ಟಿಗೆ ಟೋಸ್ಟ್ ಥರ ಇದನ್ನು ಮಾಡ್ಕೊಂಡು ತಿಂತಾರೆ ತುಂಬ. ಸೊ ಈ ಮಾಡೋದು ಈಸಿ ಇದು.
ಸಿ ಎಷ್ಟು ಈಸಿಯಾಗಿ ಬಂತು. ಹಣ್ಣಾಗಿದ್ರೆ ನೀಟಾಗಿ ಹಾಗೆ ಕೈಯಲ್ಲೇ ಪೀಸ್ ಮಾಡ್ಕೋಬಹುದು ಒಂದು ದೊಡ್ಡದಾಗಿ. ಆ್ಯಂಡ್ ಇದು ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಹಾಗೆ ಲೋಕಲ್ ಆಗಿ ಸಿಗೋದಿಲ್ಲ, ಸೂಪರ್ ಮಾರ್ಕೆಟ್ಸಲ್ಲಿ ಸಿಗುತ್ತೆ. ಸೊ ಒಂದ್ಸರಿ ಸಿಕ್ಕಿದ್ರೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಆಮೇಲೆ ಇದನ್ನು ಸೈಡಿಂದ ಸಿಪ್ಪೆ ಬಿಟ್ಬಿಟ್ಟು ಸ್ಕೂಪ್ ಮಾಡಿ ತೆಗೆದ್ರೆ ಆಯಿತು. ಹಂಗೆ ಸ್ಮ್ಯಾಶ್ ಮಾಡ್ಬೋದು ಬರೀ ಸ್ಪೂನಲ್ಲೇ. ಎಷ್ಟು ನೀಟಾಗಿ ಬಂತು, ಬರೀ ಸಿಪ್ಪೆ ಮಾತ್ರ ಉಳ್ಕೊಳ್ತಲ್ಲ ರೀ. ಹ್ಞೂ, ಇದನ್ನು ಇವತ್ತು ಹಣ್ಣಾಗಿದ್ರೆ ಇಷ್ಟು ನೀಟಾಗಿ ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಚೆನ್ನಾಗಿ ಬಂತಲ್ಲ. ಹ್ಞೂ, ಇದನ್ನು ಇವಾಗ ಜಸ್ಟ್ ಹಿಂಗೆ ಇಟ್ಕೊಂಡು ಸ್ಮ್ಯಾಶ್ ಮಾಡಿ. ಗ್ಯಾಸ್ ಇಲ್ಲ, ಇದು ಹಿಂಗೆ ಹಸಿನೇ ಮಾಡಿ ತಿನ್ನೋದಿದು ಅಷ್ಟೇ. ಈ ಥರ ಸ್ಮ್ಯಾಶ್ ಮಾಡಿ ಇದಕ್ಕೆ ಕಟ್ ಮಾಡಿರೋ ಆನಿಯನ್ ಮತ್ತು ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಒಂದು ಸ್ವಲ್ಪ ನಿಂಬೆ ಹಣ್ಣು ಹಾಕಬೇಕು. ಅದನ್ನು ಇವಾಗ ರೇಂಜ್ ಹಾಕ್ತೀನಿ ಅಂತ ಕೂತಿದ್ದಾನೆ. ಹಾಕು, ಸ್ಕ್ವೀಸ್ ಮಾಡು ಗಟ್ಟಿಯಾಗಿ. ಬಿರಾಳು ಬರ್ಕೋಣ ಅಂತ ಅಷ್ಟೇ ಅಷ್ಟೇ. ಸ್ವಲ್ಪ ಸ್ಕ್ವೀಸ್ ಮಾಡಿ ಮಿಕ್ಸ್ ಮಾಡಿ ಆಯ್ತಲ್ಲ, ಅಲ್ಲಿಗೆ ರೆಡಿ ಆಯಿತು. ಇದನ್ನೇನು ಒಂದು ಬ್ರೆಡ್ ಟೋಸ್ಟ್ ಇದು ಮಾಡೋದು, ಆಮೇಲೆ ಅದಕ್ಕೆ ಸ್ಪ್ರೆಡ್ ಮಾಡೋದು, ಹಾಕ್ಕೊಂಡು ತಿಂತಾ ಇರೋದು. ಸಕ್ಕದಾಗುತ್ತೆ ಟೇಸ್ಟು. ಚಂದ ನಿಂಗೆ ಆಗೋದಿಲ್ಲ ಯಾಕೆ ಹೇಳು, ಇದು ಹೆಲ್ದಿ ಫುಡ್ ಅಲ್ವಾ. ಅದಕ್ಕೆ ಆ್ಯಂಡ್ ಈ ಟೋಸ್ಟ್ ಬ್ರೇಕ್ಫಾಸ್ಟ್ಗೆ ನೀವು ತೊಗೊಂಡ್ರೆ ಒಂದು ಬ್ರೆಡ್ ತಿಂದು ಇನ್ನೊಂದು ಬ್ರೆಡ್ ತಿನ್ನೋ ಹೊತ್ತಿಗೆ ನನಗೆ ಆಲ್ಮೋಸ್ಟ್ ಫುಲ್ ಆಗಿರುತ್ತೆ. ಸೊ ವೆರಿ ಗುಡ್. ವೆಯ್ಟ್ ಲಾಸ್ ಮಾಡ್ತಾ ಇರೋರಿಗೆಲ್ಲ ಈ ಬ್ರೆಡ್ ಟೋಸ್ಟ್ ಒಳ್ಳೆ ಒಂದು ರೆಸಿಪಿ ಇದು. ವೆಯ್ಟ್ ಕಮ್ಮಿ ಮಾಡ್ಕೋಬೇಕು, ಬೆಳಗ್ಗೆ ಜಾಸ್ತಿ ತಿನ್ನಕ್ಕೆ ಬೇಡ ಅನ್ನೋರಿಗೆ ಬೆಸ್ಟ್ ರೆಸಿಪಿ ಇದು. ತಿನ್ನೋಡು, ತಿನ್ಬೇಕು ತಿನ್ಬೇಕು. ಇವಾಗ ಸೈಕಲ್ ಬಿಡಕ್ಕೆ ಹೋಗಿ ಬರ್ತೀಯಾ ಇಲ್ವಾ ನೀನು? ಇಲ್ಲಲ್ಲ, ಇಲ್ಲೇ ಇರ್ತೀಯಾ? ಓಕೆ, ನಾವು ಹೋಗ್ತೀವಿ ನಿಜವಾಗ್ಲು. ಸೀದಾ ಹೋಗದೆ ಇವಾಗ ನಿನ್ನ ಬಿಟ್ಟು, ನೀನ್ ಇದು ತಿಂದಿಲ್ಲ ಅಂದ್ರೆ ಇವಾಗ. ಮಜಾ ಬರ್ತಾ ಇದೆಯಾ? ಮಜಾ ಬರ್ತಾ ಇದೆಯಾ? ಅಲ್ಲ, ಚಳಿ ಆಗ್ತಾ ಇದೆಯಾ? ಸ್ವಲ್ಪ ಚಳಿ ಇದೆ ಇವಾಗ. ನಿನ್ನೆ ಅಂತೂ ಫುಲ್ ಡೇ ನೈಟ್ ಫುಲ್ ಮಳೆ ಆಗಿತ್ತು. ಆ್ಯಂಡ್ ಇವತ್ತು ಒಂದು ಸ್ವಲ್ಪ ಬೆಟರ್ ಇದೆ, ಬಟ್ ಚಳಿ ಇದೆ. ಒಂದು 17-18 ಆ ಥರ ಇದೆ ಟೆಂಪ್ರೇಚರು. ಸೊ ಹಂಗಾಗಿ ಒಂದು ಸ್ವಲ್ಪ ಚಳಿ 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 ಆಗ್ತಾ ಇದೆ. ಸೊ ನಾವು ಸೈಕಲ್ ರೈಡ್ ಮಾಡ್ಕೊಂಬಂದ್ವಿ, 8:00 ಇವಾಗ. ಆ್ಯಂಡ್ ಮೊನ್ನೆ ಯಾರೋ ಒಬ್ರು ನನಗೆ ಕಮೆಂಟ್ ಮಾಡಿದ್ರಿ ಯಾವುದೋ ಒಂದು ವಿಡಿಯೋದಲ್ಲಿ, ನೀವು ಯಾಕೆ ಯಾವಾಗಲೂ ನಗಾಡ್ಸಾನೆ ಇರ್ತೀರಾ, ಸರ್ಕ್ಯಾಸ್ಟಿಕ್ ಆಗಿ ಸ್ವಲ್ಪ ನ್ಯಾಚುರಲ್ ಆಗಿರಿ, ನಾರ್ಮಲ್ ಆಗಿರಿ ಅಂತ ಯಾರೋ ಹೇಳಿದ್ರಿ. ಬಟ್ ಐ ಆಮ್ ರಿಯಲಿ ಸಾರಿ, ನಾನು ಇರೋದೇ ಹಿಂಗೆ. ನೀವು ವಿಡಿಯೋದಲ್ಲಿ ಅಂತ ಅಲ್ಲ, ನಾನು ಇವಾಗ ನಿಮಗೆ ಡೈರೆಕ್ಟ್ ಎದುರು ಬದರಲ್ಲಿ ಸಿಕ್ಕಿದ್ರು ನಾನು ಹಿಂಗೆ ನಗಾಡ್ತಾನೆ ನಿಮ್ಮ ಹತ್ರ ಮಾತಾಡೋದು. ನಾನು ಇರೋದೇ ಹೀಗೆ. ಐ ಆಮ್ ರಿಯಲಿ ಸಾರಿ ನಿಮಗೆ ಅದು ಇಷ್ಟ ಆಗ್ತಾ ಇಲ್ಲ ಅಂದರೆ. ಸೊ ಇಲ್ಲಿಗೆ ನಾವು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತಂದೆಲ್ಲ ಖುಷಿಯಾಗಿದೆ ತಾ.